ನಮಸ್ಕಾರ. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರರಾಜ್. ಬಲವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ಪ್ರವಾಹದ ಹೊಡೆತಕ್ಕೆ ಮನೆ ಕಳ್ಕೊಂಡವರಿಗೆ ಸರ್ಕಾರ ಪರಿಹಾರ ಘೋಷಣೆ ಮಾಡಿದೆ. ಮನೆ ಸಂಪೂರ್ಣ ಹಾಳಾಗಿದ್ರೆ 5 ಲಕ್ಷ ರೂಪಾಯಿ ಪರಿಹಾರ, ಭಾಗಶಃ ಬಿದ್ದಿದ್ರೆ 3 ಲಕ್ಷ, ಅಲ್ಪ ಹಾನಿಗೆ 50 ಸಾವಿರ ಪರಿಹಾರ ನೀಡಲು ಸರ್ಕಾರ ನಿರ್ಧಾರ ಮಾಡಿದೆ. ಅಲ್ಲದೆ ಮನೆ ಕಳ್ಕೊಂಡವರಿಗೆ ಕೂಡಲೇ 10 ಸಾವಿರ ಪರಿಹಾರ ನೀಡಲು ತೀರ್ಮಾನ ಮಾಡಿದೆ. ಈ ಬಗ್ಗೆ 15 ದಿನಗಳಲ್ಲಿ ಸಮೀಕ್ಷೆ ನಡೆಸಿ ವರದಿ ನೀಡಬೇಕು ಅಂತ ಅಧಿಕಾರಿಗಳಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಮತ್ತೆ ಕೂಡಲೇ ಮನೆ ಬಿದ್ದವರಿಗೆ 10,000 ರೂಪಾಯಿ ಕೊಡೋದಕ್ಕೆ ಈಗಾಗಲೇ ಬಿಡುಗಡೆಯೂ ಕೂಡ ಆಗಿದೆ ಎಲ್ಲ ಕಡೆ. ಪೂರ್ಣ ಬಿದ್ದ ಮನೆಗೆ 5 ಲಕ್ಷ, ಭಾಗಶಃ ಹಾನಿಯಾದವರಿಗೆ 3 ಲಕ್ಷ, ಅಲ್ಪ ಹಾನಿಯಾದವರಿಗೆ 50,000 ಏನಿದೆ ಅದು ಮುಂದುವರಿತಿದೆ. ಮತ್ತೆ ಕೂಡಲೇ ಮನೆ ಬಿದ್ದವರಿಗೆ 10,000. ಕೃಷ್ಣಾ ಪ್ರವಾಹಕ್ಕೆ ಬೆಳಗಾವಿ ಜಿಲ್ಲೆ ತತ್ತರಿಸಿ ಹೋಗಿದೆ. ಚಿಕ್ಕೋಡಿ ವಿಭಾಗದ 45 ಹಳ್ಳಿಗಳು ಜಲಾವೃತ ಆಗಿದ್ದು ಪ್ರವಾಹ ತಗ್ಗಿದ ಬಳಿಕ ಸಂತ್ರಸ್ತರು ತಮ್ಮ ತಮ್ಮ ಗ್ರಾಮಗಳತ್ತ ಮರಳುತ್ತಿದ್ದಾರೆ. ಪ್ರವಾಹ ಮಾಡಿರುವ ಹಾನಿ ಕಂಡು ಗ್ರಾಮಗಳಲ್ಲಿ ಜನರು ಕಣ್ಣೀರು ಹಾಕುತ್ತಿದ್ದಾರೆ. ಕಾಗವಾಡ ತಾಲೂಕಿನ ಜುಗಳ ಗ್ರಾಮ ಸಂಪೂರ್ಣ ಮುಳುಗಡೆಯಾಗಿತ್ತು. ಸುಮಾರು 500ಕ್ಕೂ ಹೆಚ್ಚು ಮನೆಗಳು ನೆಲಸಮಗೊಂಡಿದ್ದು ರಸ್ತೆ ಬದಿಯಲ್ಲೇ ಜನರು ವಾಸ ಮಾಡುವಂತಾಗಿದೆ. ಕೃಷ್ಣಾ ನದಿ ಪ್ರವಾಹಕ್ಕೆ ರಾಯಚೂರು ಜಿಲ್ಲೆ ತಲ್ಲಣಿಸಿ ಹೋಗಿದೆ. ನದಿ ತೀರದ 100 ಎಕರೆ ಜಮೀನಿನಲ್ಲಿ ಮೊಣಕಾಲು ತನಕ ನೀರು ಬಂದಿದೆ. ರಾಯಚೂರು ತಾಲೂಕಿನ ಕಾಡ್ಲೂರು, ಗುರ್ಜಾಪುರ, ಅರಶಿಣಿಗಿ ರೈತರ ಜಮೀನು ಜಲಾವೃತ ಆಗಿದ್ದು ರೈತರು ಕಣ್ಣೀರಾಗ್ತಿದ್ದಾರೆ. ಅಲ್ಲದೆ ಗುರ್ಜಾಪುರ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದ್ದು ಕೂಡಲೇ ಸಹಾಯಕ್ಕೆ ಧಾವಿಸುವಂತೆ ಸರ್ಕಾರ ಜನಪ್ರತಿನಿಧಿಗಳಿಗೆ ಸಂತ್ರಸ್ತರು ಒತ್ತಾಯ ಮಾಡುತ್ತಿದ್ದಾರೆ. ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಪ್ರವಾಹ ತಂದೊಡ್ಡಿರೋ ಸಂಕಷ್ಟ ಒಂದೆರಡಲ್ಲ. ಗದಗ ಜಿಲ್ಲೆಯ ಕಾಡಗೋಳಿ ಗ್ರಾಮದ ಯುವಕರು ಸುಂದರವಾಗಿದ್ರೂ ಯಾರೊಬ್ಬರೂ ಹೆಣ್ಣು ಕೊಡ್ತಿಲ್ಲ, ಇದಕ್ಕೆಲ್ಲ ಪ್ರವಾಹವೇ ಕಾರಣವಂತೆ. ನಿಮ್ಮದು ನೆರೆ ಪೀಡಿತ ಪ್ರದೇಶ ಅಂತ ಯಾರೊಬ್ಬರೂ ಹೆಣ್ಣು ಕೊಡ್ತಿಲ್ಲ. 2009ರಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಿಂದ ಬಹುತೇಕರು ಮನೆ ಕಳ್ಕೊಂಡಿದ್ದಾರೆ. ಇದೇ ಈಗ ಯುವಕರಿಗೆ ಕಂಟಕವಾಗಿದೆ. ನಿಮಗೆ ಒಳ್ಳೆಯ ಮನೆಯೇ ಇಲ್ಲ, ಹೆಣ್ಣು ಹೇಗೆ ಕೊಡೋದು ಅಂತ ಕೇಳ್ತಿದ್ದಾರಂತೆ. ಒಕ್ಕಲ್ತನ ಮಾಡೋ ಯುವಕ ನಾನು. ಇವತ್ತಿನ ಮೆಸೇಜ್ ನನಗೆ ಏನಾಗೈತಪ್ಪ ಅಂದ್ರೆ, ನಾನು 2 ವರ್ಷ ಆತ ಕಣ್ಣೀರು ನೋಡಕ್ ಬಂದು ಕಣ್ಣೀರು ನೋಡಕತ್ತ 20 ಕಣ್ಣೀರು ನೋಡಿದ್ದೀನಿ. ನಾನು 20 ಕಣ್ಣೀರು ನೋಡಿದ್ದೀನಿ. ಯಾರು ಬಂದು ಮಣಿತಾನ್ ನೋಡ್ತಾರ, ಮಣಿತಾನ್ ನೋಡಿ ಹೊಳಿ ಹೋಗ್ತಾರ ಯಾಕ್ರಿ ಅಂತೇಳಿ ನಾವು ಫೋನ್ ಹಚ್ಚಿದಾಗ, ಇಲ್ಲಪ್ಪ ನಿಮ್ಮ ಮಣ್ಣಿನ ಹಂಚಿಗೆ ಆಗಿಲ್ಲ, ನೀವು ಮಣಿ ನೋಡಿ ನಾವು ಮಣಿತಾನ್ ನೋಡಿ ಹುಡುಗಿ ಕೊಡ್ಬೇಕಂತ ಮಾಡೀವಿ, ನಿಮ್ಮ ಮಣಿನ ಹಂಚಿಗೆ ಆಗಿಲ್ಲ ಅಂತಾರೆ ಯಾರಾದರೂ ನಮ್ಗೆ. ಈ ಭಾಗದ MLA ಬರ್ತಾರ, ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ಇನ್ನು 15 ದಿವಸ ಬಿಟ್ಟು ಕೊಡ್ತೀನಿ, ಇನ್ನು 1 ವಾರದಾಗ ಕೊಡ್ತೀನಿ, ಕೊಟ್ಟು ಹಂಗಾರ ಹಚ್ಕೊಂಡಿರ್ಕಿನತ್ತಾನೆ. ಇಲ್ಲಿ ಎಲ್ಲ ನಾವು ಹೋರಾಟನ ಮಾಡಿದ್ದೀವಿ, ಎಲ್ಲ ರೋಣಕ್ಕೆ ಹೋಗಿದ್ದೀವಿ, ಹೋರಾಟ ಮಾಡಿದ್ದೀವಿ. ಇನ್ನು ಮಳೆಗಾಲ ಶುರುವಾಯಿತು ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ತಮದಡಿ ಗ್ರಾಮಸ್ಥರ ಗೋಳು ಹೇಳತೀರದು. ಪ್ರತಿ ವರ್ಷ ನೆರೆ ನುಗ್ಗೋದ್ರಿಂದ ರೈತರ ಬದುಕೇ ದುಸ್ತರವಾಗಿದೆ. ಹೀಗಾಗಿ ಶಾಶ್ವತ ಸ್ಥಳಾಂತರಕ್ಕೆ ಒತ್ತಾಯಿಸಿ ಸಂತ್ರಸ್ತರು ಪ್ರತಿಭಟನೆ ನಡೆಸಿದ್ದಾರೆ. ತೇರದಾಳ ಬಳಿ ಜಮಖಂಡಿ ಕುಡಚಿ ರಸ್ತೆ ತಡೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮಗೆ ನೆರೆ ಪರಿಹಾರ ನೀಡೋದು ಬೇಡ, ನಮ್ಮ ಗ್ರಾಮವನ್ನು ಸ್ಥಳಾಂತರ ಮಾಡಿ ಸಾಕು ಅಂತ ತಮ್ಮ ಅಳಲನ್ನು ತೋಡಿಕೊಳ್ಳುತ್ತಿದ್ದಾರೆ. ಬಿಟ್ಟು ಕಾಳಜಿ ಕೇಂದ್ರ ಸೇರಿದ್ದಾರೆ. ಒಂದೊತ್ತಿನ ಊಟಕ್ಕೂ ದವಸ ಧಾನ್ಯ ಇಲ್ಲದೆ ಪರದಾಡುತ್ತಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲೂ ಖಾಸಗಿ ಫೈನಾನ್ಸ್ಗಳು ಸಂತ್ರಸ್ತರನ್ನ ಹಿಂಡಿ ಹಿಪ್ಪೆ ಮಾಡ್ತಿವೆ. ಪ್ರವಾಹದಿಂದ ಮನೆ ಮಠ ಕಳ್ಕೊಂಡವರ ಬಳಿ ಹಣ ನೀಡುವಂತೆ ಕಿರುಕುಳ ನೀಡ್ತಾ ಇವೆಯಂತೆ. ಚಿಕ್ಕೋಡಿಯಲ್ಲಿ ಕಾಳಜಿ ಕೇಂದ್ರಕ್ಕೆ ಹುಡುಕೊಂಡು ಬರೋ ಖಾಸಗಿ ಫೈನಾನ್ಸ್ ಸಿಬ್ಬಂದಿ ಈಗಲೇ ಹಣ ಕಟ್ಟಿ ಅಂತ ಟಾರ್ಚರ್ ಕೊಡ್ತಿದ್ದಾರೆ. ಇದರಿಂದ ಕಂಗಾಲಾಗಿರೋ ಸಂತ್ರಸ್ತರು ನಮ್ಮ ಬಳಿ ಏನೂ ಇಲ್ಲ, ಈಗಲೇ ಹಣ ಕಟ್ಟಿ ಅಂದ್ರೆ ಎಲ್ಲಿಂದ ತರೋದು ಅಂತ ಕಣ್ಣೀರಿಡ್ತಿದ್ದಾರೆ. ನೋಡ್ರಿ ಗಾಳಿಯಾಗ ಗಾಳಿಯಾಗ್ರಿ, ನಮಗ ಹೆಂಗ್ರಿ, ಪಾಟಿಗೆ ಎಲ್ಲಿ ಬರ್ತೈತ್ರಿ, ಪಾಟಿಗೆ ಬರ್ತೈತ್ರಿ, ಪರಿಹಾರ ಇಲ್ರಿ, ಸಂಘದವ್ರು ನಮಗ ಎದ್ದು ಹೋಗ್ರಿ. ಈ ಸಂಘದವ್ರು ಏನಂತಾರೆ,
ಪ್ರವಾಹ ಸಂತ್ರಸ್ತರ ಬಗ್ಗೆ ಶಾಸಕರು ನಿರ್ಲಕ್ಷ್ಯ ತೋರುತ್ತಿದ್ದ ಬಗ್ಗೆ ನ್ಯೂಸ್ 18 ವರದಿ ಮಾಡುತ್ತಿದ್ದಂತೆ ಎಚ್ಚೆತ್ತಿದ್ದಾರೆ. ಯಾದಗಿರಿಯ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿದ ಶಾಸಕ ವೆಂಕಟರೆಡ್ಡಿ ಮುದ್ದಾಳ ಪರಿಶೀಲನೆ ನಡೆಸಿದ್ದಾರೆ. ರೈತರ ಸಂಕಷ್ಟ ಆಲಿಸಿದ ಶಾಸಕ ವೆಂಕಟರೆಡ್ಡಿ ಸರ್ಕಾರದಿಂದ ಸೂಕ್ತ ಪರಿಹಾರ ಕಲ್ಪಿಸುವ ಭರವಸೆಯನ್ನು ಕೊಟ್ಟಿದ್ದಾರೆ. ಸಂಪುಟ ರಚನೆಗೆ ಮುಹೂರ್ತ ಫಿಕ್ಸ್ ಆದಂತೆ ಕಾಣುತ್ತಿದೆ. ಇಂದು ಅಥವಾ ನಾಳೆಯೊಳಗೆ ಹೈಕಮಾಂಡ್ನಿಂದ ಮಹತ್ವದ ಸಂದೇಶ ಹೊರಬೀಳಲಿದೆ. ಈ ಬಗ್ಗೆ ಮಾಹಿತಿ ನೀಡಿದ ಸಿಎಂ ಬಸವರಾಜ ಬೊಮ್ಮಾಯಿ, ಇನ್ನೆರಡು ದಿನದಲ್ಲಿ ಹೈಕಮಾಂಡ್ನಿಂದ ಸಂದೇಶ ಬರಲಿದೆ, ವರಿಷ್ಠರು ಸೂಚನೆ ನೀಡಿದ ಕೂಡಲೇ ಕ್ಯಾಬಿನೆಟ್ ಬಗ್ಗೆ ನಿರ್ಧಾರ ಮಾಡ್ತೀವಿ ಎಂದಿದ್ದಾರೆ. ಸಂಪುಟ ರಚನೆ ಬಗ್ಗೆ ಸಿಎಂ ಈ ಹೇಳಿಕೆ ನೀಡುತ್ತಿದ್ದಂತೆ ಸಚಿವಾಕಾಂಕ್ಷಿಗಳಲ್ಲಿ ತಲ್ಲಣ ಶುರುವಾಗಿದೆ. ಹೇಗಾದರೂ ಮಾಡಿ ಪಟ್ಟ ಗಿಟ್ಟಿಸಿಕೊಳ್ಬೇಕು ಅಂತ ಭರ್ಜರಿ ಲಾಬಿ ಶುರು ಮಾಡಿದ್ದಾರೆ. ಇನ್ನೂ ಬಂದಿಲ್ಲ, ಹೋಗಿ ನಿರೀಕ್ಷೆ ಇದೆ, ಬರ್ತದೆ ಅಲ್ಲ, ಒಂದು ಎರಡು ಇವತ್ತು ಅಥವಾ ನಾಳೆ ಬರುವಂತ ನಿರೀಕ್ಷೆ, ಒಂದು ಎರಡು ಇವತ್ತು ಅಥವಾ ನಾಳೆ ಬರುವಂತ ನಿರೀಕ್ಷೆ ಇದೆ. ಕಮಲಪಾಳಯದಲ್ಲಿ ಸಂಪುಟ ಸರ್ಕಸ್ ದಿನೇ ದಿನೇ ಜೋರಾಗ್ತಿದೆ. ಸಿಎಂ ಬೊಮ್ಮಾಯಿ ದೆಹಲಿಗೆ ಹೋಗಿ ಬರ್ತಿದ್ದಂತೆ ಸಚಿವಾಕಾಂಕ್ಷಿಗಳು ಸಿಎಂ ಮನೆ ಮುಂದೆ ಪರೇಡ್ ಮಾಡುತ್ತಿದ್ದಾರೆ. ಭಾನುವಾರವೂ ಸಹ ಬಿಸಿ ಪಾಟೀಲ್, ನಿರಾಣಿ, ವಿ ಸೋಮಣ್ಣ ಬೊಮ್ಮಾಯಿ ನಿವಾಸಕ್ಕೆ ಭೇಟಿ ನೀಡಿ ಸಂಪುಟಕ್ಕೆ ಎಂಟ್ರಿಯಾಗುವ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಮಾಜಿ ಸಚಿವ ಬಿಸಿ ಪಾಟೀಲ್, ನನಗೆ ಈ ಮೊದಲು ನೀಡಿದ ಇಲಾಖೆ ಬಗ್ಗೆ ಚರ್ಚೆ ಮಾಡಿಲ್ಲ, ಸಂಪುಟ ರಚನೆ ಬಗ್ಗೆ ಸಿಎಂ ಅವರಿಗೆ ಗೊತ್ತಿದೆ, ಈ ಬಗ್ಗೆ ಅವರೇ ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇವತ್ತು ಅವರನ್ನ ಭೇಟಿಯಾಗಿ ನಮ್ಮ ತಾಲೂಕಿನಲ್ಲಿ ಒಂದು ನೀರಾವರಿ ಯೋಜನೆ ಉದ್ಘಾಟನೆ ಇದೆ, ಆ ಸಂಬಂಧವಾಗಿ ಅವರ ಗಮನಕ್ಕೆ ತಂದು ಅವರ ಡೇಟನ್ನು ಕೇಳಿದ್ದೀನಿ. ಆ ಸಂಬಂಧ ಇನ್ನೊಂದು 15 ದಿವಸ ಆಗಲಿ ಮಾಡಿಕೊಡ್ತೇನೆ ಅಂತ ಹೇಳಿದ್ರು. ಆ ಸಂಬಂಧವಾಗಿ ಅವ್ರನ್ನ ಭೇಟಿ ನೀರಾವರಿ ಅದೆಲ್ಲ ಅವ್ರ ಗಮನದಲ್ಲಿದೆ. ಈಗಾಗಲೇ ಅವರೇ ಮಾಧ್ಯಮಕ್ಕೆ ಹೇಳಿದ್ದಾರೆ ಆದಷ್ಟು ಬೇಗ ಮಾಡ್ತೀವಿ ಅಂತ. ಅದ್ರ ಬಗ್ಗೆ ನಾನು ಯಾವುದೇ ರೀತಿ ಚರ್ಚೆ ಮಾಡಿಲ್ಲ. ಈ ವಲಸಿಗ ಅನ್ನೋದು ಬಿಡ್ರಿ ಶಬ್ದನ, ಏನು ವಲಸಿಗ ಬಾಂಬೆ ಬಾಯ್ಸ್ ಇವೆಲ್ಲ ಏನದೆಲ್ಲ ಇದಲ್ಲಪ್ಪ. ಬಂದು 1.5 ವರ್ಷ ಆಯ್ತು, 2 ವರ್ಷ ನಾವು ಪಾರ್ಟಿಗೆ ಬಂದು ಪಕ್ಷದ ಟಿಕೆಟ್ ತಗೊಂಡು ಬಿಜೆಪಿ ಪಕ್ಷದಲ್ಲಿ ಗೆದ್ದು ಬಂದಿದ್ದೀವಿ, ಬಿಜೆಪಿ ಸಿಂಬಲ್ ಅಲ್ಲಿದ್ದೀವಿ. ನಮ್ಗೆ ಯಾವುದು ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ಸರ್, ಅದು ಯಾವುದೂ ಚರ್ಚೆ ಮಾಡಿಲ್ಲ. ಕೇವಲ ನಮ್ಮ ಇದರದ್ದು ಕ್ಷೇತ್ರದ್ದು ಒಂದು ನೀರಾವರಿ ಯೋಜನೆ ಉದ್ಘಾಟನೆ ಆಗಬೇಕಾಗಿದೆ, ಆ ವಿಷಯ. ಎಲ್ಲಿ ಸಚಿವ ಸ್ಥಾನ ಕೈತಪ್ಪಿ ಹೋಗುತ್ತೋ ಅಂತ ಮಾಜಿ ಸಚಿವ ಕೆ ಸುಧಾಕರ್ ಸರ್ಕಸ್ ಮಾಡ್ತಾ ಇದ್ದಂತೆ ಕಾಣಿಸ್ತಾ ಇದೆ. ಸಿಎಂ ಬೊಮ್ಮಾಯಿ ಹೋದಲ್ಲಿ ಬಂದಲ್ಲೆಲ್ಲ ಕಾಣಿಸ್ತಿದ್ದಾರೆ. ಬೆಂಗಳೂರಿನಲ್ಲಿ ಚಿಯರ್ ಫಾರ್ ಇಂಡಿಯಾ ಧ್ಯೇಯ ವಾಕ್ಯದಡಿ ಸೈಕಲ್ ರ್ಯಾಲಿ ನಡೆಯಿತು. ಕಾರ್ಯಕ್ರಮದ ಪಟ್ಟಿಯಲ್ಲಿ ಹೆಸರು ಇಲ್ಲದೆ ಹೋದರೂ ಕಾರ್ಯಕ್ರಮಕ್ಕೆ ಸುಧಾಕರ್ ಆಗಮಿಸಿದ್ರು. ಬಿಜೆಪಿ ಯುವ ಮೋರ್ಚಾದಿಂದ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ರ್ಯಾಲಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಸಂಸದ ತೇಜಸ್ವಿ ಸೂರ್ಯ, ಮಾಜಿ ಸಚಿವ ಡಿವಿ ಸದಾನಂದಗೌಡ ಭಾಗಿಯಾಗಿದ್ದರು.